ರೂಪಾಯಿಗೆ ತಲುಪಿದ್ರೆ ಏನು 22 ಕ್ಯಾರೆಟ್ ಆಭರಣ ಚಿನ್ನ ಇದೆ ಅದು ಕೂಡ ಹತ್ತತ್ರ ಗ್ರಾಮ್ಗೆ 5150 ರೂಪಾಯಿಂದ 5200 ರೂಪಾಯಿಗೆ ತಲುಪಿದೆ ಈ ಇನ್ಕ್ರೀಸ್ ಇನ್ ಗೋಲ್ಡ್ ಪ್ರೈಸ್ಗೆ ಮುಖ್ಯ ಕಾರಣ ಅಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಂದ್ ಕಡೆ ಚಿನ್ನ ಗಗನಕ್ಕೆ ಏರ್ತಾ ಇದ್ರೆ ಮತ್ತೊಂದು ಕಡೆ ಏನು ಡಾಲರ್ ಎದುರು ರೂಪಾಯಿನ ಮೌಲ್ಯ ಯಾವಾಗ ಕುಸಿತ ಕಾಣ್ತಾ ಇರುತ್ತೆ ರೂಪಾಯಿನ ಮೌಲ್ಯ ಅವಾಗೂ ಕೂಡ ಚಿನ್ನದ ಬೆಲೆಗಳಲ್ಲಿ ಏರಿಕೆಯನ್ನು ಕಾಣ್ತೀವಿ ಕೇಂದ್ರ ಸರ್ಕಾರ ಇವಾಗ ಈ ಗೋಲ್ಡ್ ಅಮ್ನಿಸ್ಟಿ ಸ್ಕೀಮಿನ ಮುಖಾಂತರ ಯಾರ್ಯಾರು ಕಪ್ಪು ಹಣವನ್ನ ಚಿನ್ನದ ರೂಪದಲ್ಲಿ ಇಟ್ಟಿದ್ದೀರಾ ಅವರಿಗೆ ಖಂಡಿತವಾಗ್ಲೂ ಈ ಸ್ಕೀಮಿನ ಮುಖಾಂತರ ಹೊಡೆತಾ ಬೀಳದಂತೂ ಗ್ಯಾರಂಟಿ ಅಂತ ಹೇಳ್ತೀನಿ ಆದರೆ ಯಾರ್ಯಾರು ದಿನನಿತ್ಯ ಬಳಸುವ ಚಿನ್ನ ಆಗಿರ್ಬೋದು ನಿಮ್ಮ ಹತ್ರ ಏನೋ ರಸೀದಿ ಇಲ್ಲದೆ ಹೋದ್ರೂ ಒಂಚೂರು ಚಿನ್ನ ಇದೆ ನಮಗೆ ತಾತ ಅಜ್ಜಿ ಕಾಲದಿಂದ ಬಂದಿರುವಂತಹ ಚಿನ್ನ ಇದೆ ಅತ್ತೆ ಮಾವ ಕೊಟ್ಟಿರೋ ಚಿನ್ನ ಇದೆ ಈ ತರ ಸಣ್ಣ ಪುಟ್ಟ ಚಿನ್ನ ಇರುವಂತಹ ಸಾಮಾನ್ಯ ಜನರು ಈ ಸ್ಕೀಮಿಂದ ಯಾವುದೇ ರೀತಿಯಾಗಿ ಗಾಬರಿ ಆಗಲಿ ಭಯಗೊಳ್ಳೋದು ಖಂಡಿತವಾಗ್ಲೂ ಬೇಕಾಗಿಲ್ಲ ಆದರೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ಗಳಾಗಿರ್ಬೋದು ಪೊಲಿಟಿಷಿಯನ್ಸ್ಗಳಾಗಿರ್ಬೋದು ಯಾರೇ ವ್ಯಕ್ತಿ ಆಗಿರ್ಬೋದು ತೆರಿಗೆಯನ್ನ ಪಾವತಿ ಮಾಡದೇನೆ ಕಪ್ಪು ಹಣವನ್ನ ಚಿನ್ನದಲ್ಲಿ ಹೂಡಿಕೆ ಮಾಡಿ ಯಾರ್ಯಾರು ಗೋಲ್ಡ್ ರೂಪದಲ್ಲಿ ಬ್ಲ್ಯಾಕ್ ಮನಿ ಇಟ್ಕೊಂಡಿದ್ದೀರಾ ಅವ್ರಿಗೆ ಮಾತ್ರ ಈ ಗೋಲ್ಡ್ ಅಮ್ನಿಸ್ಟಿ ಸ್ಕೀಮಿನ ಮುಖಾಂತರ ಹೊಡೆತ ಬೀಳದಂತೂ ಗ್ಯಾರಂಟಿ ಈ ಸ್ಕೀಮ್ನಲ್ಲಿ ಕೇಂದ್ರ ಸರ್ಕಾರ ಇವಾಗಲೂ ಕೂಡ ಯಾವುದೇ ರೀತಿಯಾದ ನಿರ್ದಿಷ್ಟ ರೂಲ್ಸ್ಗಳನ್ನು ಕೊಟ್ಟಿಲ್ಲ ಆದರೆ ಈ ಸ್ಕೀಮಲ್ಲಿ ಏನು ಮಾಡಬಹುದು ಅಂದರೆ ಖಂಡಿತವಾಗ್ಲೂ ಏನು ತೆರಿಗೆ ಕಟ್ಟಿಲ್ಲದೆ ವಂಚಿತವಾಗಿರುವಂತಹ ಬ್ಲ್ಯಾಕ್ ಮನಿ ಏನು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅವ್ರಿಗೆ ಇವಾಗ ತೆರಿಗೆ ಹಾಗೂ ಪೆನಾಲ್ಟಿ ಎರಡನ್ನೂ ಕೂಡ ಕಟ್ಟಬೇಕಾಗತ್ತೆ ಹಾಗೂ ರಸೀದಿ ಇಲ್ಲದೆ ಕೆಜಿ ಗಟ್ಟಲೆ ಯಾರ್ಯಾರು ಚಿನ್ನವನ್ನು ಶೇಖರಣೆ ಮಾಡಿಕೊಂಡು ಕಪ್ಪು ಹಣವನ್ನು ಗೋಲ್ಡಿನ ಮುಖಾಂತರ ಇಟ್ಕೊಂಡಿರ್ತಾರೋ ಅವ್ರಿಗೆ ಇವಾಗ ಟ್ಯಾಕ್ಸ್ ಮತ್ತು ಪೆನಾಲ್ಟಿ ಬೀಳುತ್ತೆ ಹಾಗೂ ಈ ಗೋಲ್ಡನ್ನು ಕೇಂದ್ರ ಸರ್ಕಾರ ರೂಲ್ಸನ್ನು ಲೇ ಡೌನ್ ಮಾಡುವ ಮುಖಾಂತರ ಈ ಗೋಲ್ಡ್ ಅಮ್ನಿಸ್ಟಿ ಸ್ಕೀಮನ್ನು ತರ್ತಾರೆ ಹಾಗೂ ಇದು ಸ್ಕೀಮ್ ತರೋದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಭಾರತ ದೇಶದಲ್ಲಿ ಇವಾಗ ಹತ್ತತ್ರ 800-1000 ಟನ್ ಚಿನ್ನವನ್ನು ಪ್ರತಿ ವರ್ಷ ನಾವು ಆಮದು ಮಾಡ್ಕೊತಿದ್ದೀವಿ ಈ ಗೋಲ್ಡ್ ಇಂಪೋರ್ಟಿನ ಕಾರಣದಿಂದಾಗಿ ಕರೆಂಟ್ ಅಕೌಂಟ್ ಡೆಫಿಸಿಟ್ ಖಂಡಿತವಾಗ್ಲೂ ಜಾಸ್ತಿ ಆಗುತ್ತೆ ಹಾಗೂ ರೂಪಾಯಿನ ಮೌಲ್ಯದಲ್ಲಿ ಕುಸಿತವನ್ನು ಕಾಣ್ತೀವಿ ಗೋಲ್ಡ್ ಇಂಪೋರ್ಟನ್ನು ಕಡಿಮೆ ಮಾಡ್ಕೋಬೇಕು ಅನ್ನುವ ಕಾರಣ ಒಂದಾಗಿದ್ದರೆ ಮತ್ತೊಂದು ಕಡೆ ಬ್ಲ್ಯಾಕ್ ಮನಿ ಏನು ನೋಟ್ ಬಂದಿ ಮಾಡಿದ ನಂತರ ಹೈಯೆಸ್ಟ್ ಬ್ಲ್ಯಾಕ್ ಮನಿ ಇವತ್ತು ರಿಯಲ್ ಎಸ್ಟೇಟ್ ಲ್ಯಾಂಡ್ಗಳಲ್ಲಿ ಹಾಗೂ ಗೋಲ್ಡಿನ ಮುಖಾಂತರವೂ ಕೂಡ ಹೈಯೆಸ್ಟ್ ಬ್ಲ್ಯಾಕ್ ಮನಿ ಇವತ್ತು ಶೇಖರಣೆ ಆಗಿರೋದ್ರಿಂದ ಈ ಸ್ಕೀಮನ್ನು ನರೇಂದ್ರ ಮೋದಿ ಸರ್ಕಾರ ಖಂಡಿತವಾಗ್ಲೂ ತರಬಹುದು ಈ ತರುವ ಮುಖಾಂತರ ಏನೇನು ಗೋಲ್ಡಲ್ಲಿ ಯಾರ್ಯಾರು ಬ್ಲ್ಯಾಕ್ ಮನಿ ಇಟ್ಟಿದ್ದೀರಾ ಅವ್ರಿಗೆ ಖಂಡಿತವಾಗ್ಲೂ ಏಟು ಬೀಳುತ್ತೆ ಮತ್ತೊಂದು ಬಾರಿ ಹೇಳ್ತಿದ್ದೀನಿ ಜನಸಾಮಾನ್ಯರು ಏನು ಸಣ್ಣ ಪುಟ್ಟ ಗೋಲ್ಡನ್ನು ದಿನನಿತ್ಯ ಬಳಕೆ ಮಾಡ್ತಾ ಇದ್ದೀರಾ ಚೈನ್ ಇದೆ ವಾಲೆ ಇದೆ ನಮ್ಮ ಹತ್ರ ಒಂದು ಉಂಗುರ ಇದೆ ಅದಕ್ಕೆ ಬಿಲ್ ಎಲ್ಲೋ ಕಳೆದೋಗಿದೆ ಇಂಥವ್ರು ಖಂಡಿತವಾಗ್ಲೂ ಯಾವುದೇ ರೀತಿ ಗಾಬರಿ ಆಗೋದು ಬೇಕಾಗಿಲ್ಲ ಆದರೆ ಯಾರ್ಯಾರು ತೆರಿಗೆಯನ್ನು ವಂಚನೆ ಮಾಡಿಬಿಟ್ಟು ಟನ್ ಗಟ್ಟಲೆ ಕೆಜಿ ಗಟ್ಟಲೆ ಗೋಲ್ಡ್ಗಳನ್ನು ನೀವೇನಾರ ಶೇಖರಣೆ ಮಾಡಿತ್ತು ಅಂದರೆ ಇವ್ರಿಗೆ ಖಂಡಿತವಾಗ್ಲೂ ಇವಾಗ ಪೆನಾಲ್ಟಿ ಕಟ್ಟಬೇಕಾಗಿ ಬರುತ್ತೆ ಹಾಗೂ ತೆರಿಗೆಯನ್ನು ಏನು ಮುಂಚೆ ವಂಚನೆ ಮಾಡಿದ್ರು ಅದನ್ನು ಇವಾಗ ಕಟ್ಟಬೇಕಾಗಿ ಬರುತ್ತೆ ಸರ್ ಈಗ ಈ ಒಂದು ಸ್ಕೀಮ್ಗೆ ಇನ್ನೂ ಕೂಡ ಫೈನಲ್ ಟಚ್ ಸಿಕ್ಕಿಲ್ಲ ಸೊ ಮುಂದೆ ಹೇಗೆ ಯಾವೆಲ್ಲ ನಿಯಮಾವಳಿಗಳು ಇರಬಹುದು ಪ್ರಾಬಬಿಲಿಟಿ ಈ ಗೋಲ್ಡ್ ಅಮ್ನಿಸ್ಟಿ ಸ್ಕೀಮಿನ ಮುಖಾಂತರ ತೆರಿಗೆಯನ್ನು ಏನು ಕಟ್ಟಬೇಕಾಗತ್ತೆ ಹಾಗೂ ಪೆನಾಲ್ಟಿ ಏನಿದೆ ಈ ಎರಡನ್ನೂ ಸೇರಿಸಿ ಡಿಕ್ಲೇರ್ ಮಾಡಿದ್ರೆ ಅವಾಗ ನಿಮ್ಮ ಬ್ಲ್ಯಾಕ್ ಮನಿ ಏನು ಗೋಲ್ಡಲ್ಲಿದೆ ಅದು ವೈಟ್ ಆಗುತ್ತೆ ಲೀಗಲ್ ಗೋಲ್ಡ್ ಆಗುತ್ತೆ ಇದನ್ನು ನೀವು ಹತ್ತತ್ರ 40-50% ನಿಮಗೆ ತೆರಿಗೆ ಮತ್ತು ಪೆನಾಲ್ಟಿ ಎರಡೂ ಸೇರಿಸಿ 40-50% ಖಂಡಿತವಾಗ್ಲೂ ನಿಮಗೆ ರೇಟ್ ಬೀಳ್ಬೋದು ಹಾಗೂ ಆ ತೆರಿಗೆಯನ್ನು ಕಟ್ಟುವ ಮುಖಾಂತರ ನಿಮ್ಮ ಬ್ಲ್ಯಾಕ್ ಮನಿಯನ್ನು ನೀವು ವೈಟ್ ಮಾಡ್ಕೋಬೋದು ಇಲ್ಲಿ ನೀವು ಗೌರ್ಮೆಂಟಿನ ಪ್ರಕಾರನೇ ಈ ಅಮ್ನಿಸ್ಟಿ ಸ್ಕೀಮಿನ ಮುಖಾಂತರ ನೀವು ಬ್ಲ್ಯಾಕ್ ಮನಿ ಏನು ನಿಮ್ಮ ಗೋಲ್ಡಲ್ಲಿದೆ ಅದನ್ನು ಲೀಗಲ್ ಅಥವಾ ವೈಟ್ ಮಾಡ್ಕೋಬೋದು ಯಾರ್ಯಾರು ಗೋಲ್ಡನ್ನು ಟ್ಯಾಕ್ಸ್ ಕಟ್ಟಿರುವ ದುಡ್ಡಿಂದ ಪರ್ಚೇಸ್ ಮಾಡಿರ್ತೀರಾ ಅಥವಾ ವೈಟ್ ಮನಿಯಿಂದ ಬಳಕೆಯ ದೃಷ್ಟಿಯಿಂದಾಗಿರ್ಬೋದು ಅಥವಾ ಹೂಡಿಕೆ ದೃಷ್ಟಿಯಿಂದಾಗಿರ್ಬೋದು ಯಾರ್ಯಾರು ಚಿನ್ನವನ್ನು ಖರೀದಿ ಮಾಡಿದ್ದೀರಾ ನೀವು ಯಾವುದೇ ರೀತಿಯಾಗಿ ಈ ಗೋಲ್ಡ್ ಅಮ್ನಿಸ್ಟಿ ಸ್ಕೀಮಿಂದ ಭಯಗೊಳ್ಳೋದು ಬೇಕಾಗಿಲ್ಲ ಹಾಗೂ ಯಾರ್ಯಾರಿಗೆ ಗಿಫ್ಟಿನ ಮುಖಾಂತರ ಅಥವಾ ಯಾರ್ಯಾರಿಗೆ ಪಿತ್ರಾರ್ಜಿತ ಆಸ್ತಿಯ ಮುಖಾಂತರ ಚಿನ್ನ ಬಂದಿದೆ ಅಂತ ಇದ್ದೀರಾ ನಿಮ್ಮ ಬಳಿ ಬಿಲ್ ಇಲ್ಲದೆ ಹೋದರೂ ಪರವಾಗಿಲ್ಲ ಲೀಗಲ್ ಆಗಿರುವಂತಹ ಗೋಲ್ಡ್ ಏನಾನ ತಮ್ಮ ಬಳಿ ಇತ್ತು ಅಂದರೆ ನಿಮಗೂ ಕೂಡ ಈ ಗೋಲ್ಡ್ ಅಮ್ನಿಸ್ಟಿ ಸ್ಕೀಮಿಂದ ತೊಂದರೆ ಇಲ್ಲ ಸಾಮಾನ್ಯ ಜನಕ್ಕೆ ಕೆಲವು ಗ್ರಾಮ್ಗಳನ್ನು ಏನು ಇಟ್ಕೊಂಡಿರ್ತೀರ ನೀವು ಖಂಡಿತ ಗಾಬರಿಗೊಳ್ಳೋದು ಬೇಕಾಗಿಲ್ಲ ಯಾರ್ಯಾರು
ಕಳ್ಳತನವನ್ನ ಅಥವಾ ಬ್ಲ್ಯಾಕ್ ಮನಿಯನ್ನ ತೆರಿಗೆ ಕಟ್ಟಿಲ್ಲದೆ ವಂಚನೆ ಮಾಡಿದಂತಹ ದುಡ್ಡನ್ನ ಯಾರ್ಯಾರು ಗೋಲ್ಡ್ ಅಲ್ಲಿ ಇಟ್ಕೊಂಡಿರ್ತೀರಾ ಅವ್ರಿಗೆ ಮಾತ್ರ ಈ ಸ್ಕೀಮ್ ಇಂದ ಹೊಡೆತ ಬೀಳುತ್ತೆ.